ನಮಸ್ಕಾರ ವೀಕ್ಷಕರೇ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಾನಿವತ್ತೊಂದು ಅತೀ ಸುಲಭವಾದ ರುಚಿಕರವಾದ ಉಡುಪಿ ಮತ್ತು ಮಂಗಳೂರು ಕಡೆ ಮಾಡುವಂಥ ತುಪ್ಪನ್ನ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಈ ತುಪ್ಪನ್ನ ರೆಸಿಪಿಗೆ ನಾನು ಮೊದಲು ಒಂದು ಲೋಟ ಅಕ್ಕಿಯ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಏನೇನು ಸಾಮಗ್ರಿ ಬೇಕಂತ ನೋಡೋಣ ತುಪ್ಪನ್ನ ಅಂದಮೇಲೆ ಇದಕ್ಕೆ ತುಪ್ಪ ಬೇಕೇ ಬೇಕು ಒಂದು ಟೇಬಲ್ ಸ್ಪೂನ್ ತುಪ್ಪ ಕರಿಬೇವು ಎರಡು ನಿಂಬೆಹಣ್ಣು ಒಂದು ಟೀ ಚಮಚ ಉಪ್ಪು ಒಂದು ಟೀ ಚಮಚ ಸಕ್ಕರೆ ಸಾಸಿವೆ ಜೀರಿಗೆ ಎರಡು ಹಸಿ ಮೆಣಸಿನ್ಕಾಯಿ ಸ್ಲಿಪ್ ಮಾಡಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿರಬೇಕು ಅರಿಶಿನ ಪುಡಿ ಉದ್ದಿನಬೇಳೆ ಕಡಲೆಬೇಳೆ ಇಂಗು ಉದ್ದಿನಬೇಳೆ ಕಡಲೆಬೇಳೆ ಆಪ್ಷನಲ್ಲು ಮೊದಲು ಗ್ಯಾಸ್ ಸ್ಟೋವ್ ಆನ್ ಮಾಡಿ ಒಂದು ಬಾಣಲೆ ಇಟ್ಟು ತುಪ್ಪ ಹಾಕ್ಕೊಳ್ಳೋಣ ಇದರ ಹೆಸರು ತುಪ್ಪನ ಅಂದಮೇಲೆ ತುಪ್ಪನೇ ಬೇಕಿದ್ದಕ್ಕೆ ತುಪ್ಪದ ಬದಲು ಎಣ್ಣೆ ಉಪಯೋಗ ಮಾಡಿದರೆ ಅಷ್ಟು ರುಚಿಯಾಗುವುದಿಲ್ಲ ಈ ಅನ್ನ ತುಪ್ಪ ಕಾದ ಮೇಲೆ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅನ್ನುವಾಗ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಉದ್ದಿನಬೇಳೆ ಕಡಲೆಬೇಳೆ ನಿಮಗೆ ಆಪ್ಷನಲ್ಲು ಬೇಕಂದರೆ ಹಾಕ್ಕೊಳ್ಳಿ ನೀವು ಅನ್ಬೋದು ಇದೆಲ್ಲ ಚಿತ್ರಾನ್ನದ ಸಾಮಾನು ಇದೆ ಅಂತ ನಾವು ಚಿತ್ರಾನ್ನಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕ್ತೀವಿ ಆದರೆ ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಬಳಸ್ತಾ ಇಲ್ಲ ಹಸಿ ಮೆಣಸು ನಂತರ ವೀಕ್ಷಕರೇ ಯಾರು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ದಯವಿಟ್ಟು ತುಪ್ಪನ ವಿಡಿಯೋವನ್ನು ಕೊನೆ ತನಕ ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಹೊಸಬ್ರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಂತರ ಕರಿಬೇವು ಇಂಗು ಈ ತುಪ್ಪನ್ನ ಕೇವಲ ಎರಡು ನಿಮಿಷದಲ್ಲಿ ನಾವು ಅತೀ ಸುಲಭವಾಗಿ ಬೇಗನೆ ಮಾಡುವಂಥದ್ದಿದು ತುಂಬಾ ಬೇಗ ಆಗ್ತೈತಿ ಅನ್ನ ಒಂದು ಟೀ ಚಮಚ ಸಕ್ಕರೆ ಮತ್ತು ಒಂದು ಟೀ ಚಮಚ ಉಪ್ಪು ಉಪ್ಪು ಒಂದು ಟೀ ಚಮಚ ಬೇಕು ಯಾಕಂದರೆ ಎರಡು ನಿಂಬೆಹಣ್ಣನ್ನು ಹಾಕೊಳ್ಬೇಕು ಮತ್ತು ಅರಿಶಿನ ಪುಡಿ ಅರ್ಧ ಟೀ ಚಮಚ ಇಷ್ಟೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಈಗ ಈ ಒಗ್ಗರಣೆಯನ್ನು ಕೆಳಗಡೆ ಇಳಿಸಿ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳೋಣ ಈಗ ಎರಡು ನಿಂಬೆಹಣ್ಣಿನ ರಸ ಹಿಂಡ್ಕೊಡ್ಬೇಕು ಒಗ್ಗರಣೆ ಮೇಲೆ ನಿಂಬೆಹಣ್ಣಿನ ರಸ ಹಿಂಡಿ ಆದಮೇಲೆ ಅಣ್ಣ ಸೇರಿಸಬೇಕು ವೀಕ್ಷಕರೇ ಇದು ಉಡುಪಿ ಕಡೆಯ ತುಪ್ಪನ್ನ ಅಂತ ನಾನು ಹೇಳಿದ್ದೀನಿ ನೀವು ಒಂದು ಸರಿ ಈ ರೀತಿ ಟ್ರೈ ಮಾಡಿ ತುಪ್ಪನ ಹೇಗಿತ್ತು ಅಂತ ನನಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಇದು ತುಂಬ ರುಚಿಕರವಾಗಿರುತ್ತೆ ಈರುಳ್ಳಿ ತಿನ್ನದೇ ಇರೋರು ಟೊಮೆಟೊ ತಿನ್ನದೇ ಇರೋರು ಈ ರೀತಿ ತುಪ್ಪನ್ನು ಮಾಡಿಕೊಂಡು ಊಟ ಮಾಡ್ಬೋದು ಮತ್ತು ಕೆಲವು ಸಂದರ್ಭದಲ್ಲಿ ಈರುಳ್ಳಿ ಉಪಯೋಗ ಮಾಡೋದಿಲ್ಲ ಹಾಗಾಗಿ ತುಪ್ಪನ್ನು ಮಾಡ್ಬೋದು ನೋಡಿದ್ರಲ್ಲ ಎಷ್ಟು ಬೇಗ ತುಪ್ಪನ್ನ ರೆಡಿ ಆಯಿತು ಘಮ ಘಮ ರುಚಿಕರ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನು ಮಧ್ಯಾಹ್ನದ ಊಟಕ್ಕೆ ಮಾಡ್ಕೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು